ಮತ್ತು ಬಡವ ಸಂಪತ್ ಅವನ ಕುಟುಂಬದ ಜೊತೆ ಅಂಬಿಕಾಪುರದಲ್ಲಿ ವಾಸ ಮಾಡುತ್ತಿದ್ದ ಅವನ ಪತ್ನಿ ಮಂಜುಗೆ ಯಾವಾಗಲೂ ಜಗಳ ಮಾಡೋ ಸ್ವಭಾವ ಅವಳು ಯಾವಾಗಲೂ ಅವನ ಜೊತೆ ಜಗಳ ಮಾಡತಾನೆ ಇದ್ಲು ಅಯ್ಯೋ ನನ್ನ ದುರದೃಷ್ಟ ನಾನು ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದೀನಿ ಯಾವ ಕೆಲಸಕ್ಕೂ ಬರದೇ ಇರೋ ಮನುಷ್ಯ ಜೊತೆ ನಾನು ಜೀವನ ಪೂರ್ತಿ ಬಾಳಬೇಕಾ ಅರೆ ಮಂಜು ನಾನು ದಿನವೂ ಕೆಲಸವನ್ನ ಹುಡುಕ್ತಾನೆ ಇದೀನಿ ಆದ್ರೆ ನನಗೆ ಕೆಲಸವನ್ನ ಕೊಡ್ತಾನೆ ಇಲ್ಲ ಅದರಲ್ಲಿ ನನ್ನ ತಪ್ಪೇನಿದೆ ಹೇಳು ಅಪ್ಪ ನನಗೆ 5 ರೂಪಾಯಿ ಕೊಡಪ್ಪ ನಾನು ಐಸ್ಕ್ರೀಂ ತಗೋಬೇಕು ಅಮ್ಮ ನನಗೂ ಐಸ್ಕ್ರೀಂ ಬೇಕು ಹಾ ನಿಮ್ಮ ಅಪ್ಪ ಮನೆಯಲ್ಲಿ ಹಣ ಬಿಡೋ ಮರ ಇಟ್ಟಿದಾನಲ್ವಾ ನಾನು ಅದರಿಂದ ಕಿತ್ತು ಕಿತ್ತು ಕೊಡ್ತೀನಿ ಸುಮ್ಮನೆ ಆ ಕಡೆ ಹೋಗಬಿಡಿ ಐಸ್ಕ್ರೀಂ ಗೀಸ್ಕ್ರೀಂ ಏನೂ ಇಲ್ಲ ಮಂಜು ನನ್ನ ಕೈಯಿಂದ ಆಗಲ್ಲ ನೋಡ್ತಾನೆ ಇರು ನಾನು ಮತ್ತೆ ಬರುವಾಗ ನನ್ನತ್ರ ತುಂಬಾ ದುಡ್ಡು ಇರುತ್ತೆ ಸಂದೀಪ್ ಕೋಪದಿಂದ ಮನೆ ಬಿಟ್ಟು ಹೊರಗಡೆ ಹೋದ ಮಂಜು ಇದರ ಬಗ್ಗೆ ಯೋಚನೆ ಮಾಡ್ಕೊಂಡು ಅಡಿಗೆ ಮಾಡ್ತಿದ್ಲು ಹೇಗೋ ಅವನು ವಾಪಸ್ ಬಂದ ಬಿಡ್ತಾನೆ ಅಂತ ಹಾಗೆ ನಡೆಕೊಂಡು ನಡೆಕೊಂಡು ಯಾರು ಇಲ್ಲದ ಪ್ರದೇಶಕ್ಕೆ ಬಂದ ಸಂದೀಪ್ ಅರೆ ನಿಮ್ಮತ್ರ ನಾನು ಹೇಳಿದ್ದೆ ಒಬ್ಬರು ಕೂಲಿಯನ್ನ ಕಳಿಸಿ ಅಂತ ಹಾ ಹಾ ಬೇಗ ಕಳಿಸಿ ಎಲ್ಲರೂ ಕೆಲಸಕ್ಕೆ ರಜೆ ಹಾಕಿದ್ದಾರೆ ಈಗ ನಾನು ಏನು ಮಾಡೋದು ಸ್ವಲ್ಪ ನೋಡಿ ಜನರನ್ನ ಕಳಿಸಿ ಸರಿ ನಾನು ಫೋನ್ ನ ಇಡ್ತೀನಿ ಈಗ ಏನು ಮಾಡೋದು ಸೇಟು ಸಾಯಂಕಾಲದೊಳಗೆ ಗೋಡೆನ ಒಡೆ ಕೇಳಿದ್ದಾರೆ ಜನನ ಎಲ್ಲಿ ಹುಡುಕ್ಲಿ ಸಂಪತ್ ಇದೆಲ್ಲ ಕೇಳಿಸ್ಕೊಂಡ ಅವನು ತಕ್ಷಣ ಆ ವ್ಯಕ್ತಿಯ ಹತ್ತಿರ ಬಂದ ಸರ್ ನಿಮ್ಮನ್ನ ನೋಡ್ತಾ ಇದ್ದೀನಿ ಏನೋ ಗಡಿಬಿಡಿಲಿದ್ದೀರಾ ನಾನೇನಾದರೂ ಸಹಾಯ ಮಾಡ್ಲಾ ನೀನು ಈ ಗೋಡೆನ ಒಡಿತೀಯಾ ಇದು ಮಾಲ್ ಶೋವನ್ನ ಹಾಳು ಮಾಡ್ತಾ ಇದೆ ನಾನು ಇದಕ್ಕೆ 500 ರೂಪಾಯಿ ಕೊಡ್ತೀನಿ ಹಾ ನಾನು ಈ ಕೆಲಸವನ್ನ ಮಾಡ್ತೀನಿ ಸರ್ ಆ ವ್ಯಕ್ತಿ ಸಂಪತ್ಗೆ ಒಂದು ಗುದ್ದಲಿ ಕೊಟ್ಟ ಅದರಿಂದ ಅವನು ಗೋಡೆ ಹೊಡೆಯಕ್ಕೆ ಶುರು ಮಾಡಿದ ಸಂಜೆ ಸಮಯದೊಳಗೆ ಅವನು ಗೋಡೆನ ಒಡೆದಾಕ್ತ ಅದಕ್ಕೋಸ್ಕರ ಆ ವ್ಯಕ್ತಿ ಅವನಿಗೆ 500 ರೂಪಾಯಿ ಹಣ ಕೊಟ್ರು ನನಗೆ ಈ ದುಡ್ಡು ಸಾಕಾಗಲ್ಲ ಇಲ್ಲಂದ್ರೆ 4 ದಿನ ನಂತರ ದುಡ್ಡೆಲ್ಲ ಖಾಲಿ ಆಗುತ್ತೆ ಸಂಪತ್ ಸ್ವಲ್ಪ ದೂರ ಹೋದಾಗ ಅವನಿಗೆ ಒಂದು ಧ್ವನಿ ಕೇಳಿಸ್ತು ಏಯ್ ನನ್ನ ಒಬ್ಬಂಟಿಯಾಗಿ ಬಿಟ್ಟು ಇಲ್ಲಿ ಹೋಗ್ತೀಯಾ ನಾನು ನಿನ್ನ ಜೊತೆಗೆ ಬರ್ತೀನಿ ಯಾರು ನೀವು ಎಲ್ಲಿದ್ದೀರಾ ನಾನೇ ಶೇಟ್ ಹರಕಿಸಣ್ಣ ಆತ್ಮ ನೀವತ್ತು ಒಡೆದಾಕಿದ ಆ ಗೋಡೆಯಲ್ಲಿ 5 ವರ್ಷದಿಂದ ನಾನು ಬಾಳ್ತಾ ಇದ್ದೀನಿ ನಾನು ಆ ಗೋಡೆಯಲ್ಲೇ ಬಾಳ್ತಾ ಇದ್ದೆ ಈಗ ನೀನೇ ಹೇಳು ನಾನು ಎಲ್ಲಿರಲಿ ಅಂತ ಪಿಸಾಚಿ ನನ್ನ ಬಿಟ್ಬಿಡು ನನ್ನ ನಂಬಿ ನನ್ನ ಮನೆಯಲ್ಲಿ ಇಬ್ಬರು ಮಕ್ಕಳು ನನ್ನ ಹೆಂಡತಿ ಇದ್ದಾಳೆ ನಾನು ದುರ್ಮೆ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀನಿ ನನ್ನ ಬಿಟ್ರೆ ನನ್ನ ಕುಟುಂಬಕ್ಕೆ ಬೇರೆ ದಾರಿ ಯಾರು ಇಲ್ಲ ನಾನಿನ್ನ ಏನು ಮಾಡೋದಿಲ್ಲ ಆದ್ರೆ ನನ್ನ ಸೇಡ್ ತೀರ್ಲೇಬೇಕು ನನ್ನ ಹೆಂಡತಿ ಮಕ್ಕಳಿಗೆ ನ್ಯಾಯವನ್ನ ಒದಗಿಸಬೇಕು ಆದ್ರೆ ನಿಮ್ಮನ್ನ ನಿಮ್ಮನ್ನ ಯಾರು ಕೊಂದ್ರು ನಾನು ನಿಮಗೆ ಹೇಗೆ ಸಹಾಯ ಮಾಡ್ಲಿ ಹಾ ಸಂಪತ್ ಇವತ್ತಿಂದ 5 ವರ್ಷದ ಹಿಂದೆ ನನ್ನ ಹೆಂಡತಿ ರಾಧಾ ಮತ್ತೆ ನನ್ನ ಮಗ ಬಿಟ್ಟು ಜೊತೆ ತುಂಬಾ ಸಂತೋಷವಾಗಿದ್ದೆ ನಮ್ಮ ಕುಟುಂಬದ ಮೇಲೆ ಯಾರು ಕಣ್ಣು ಬಿತ್ತು ಅಂತ ಗೊತ್ತಿಲ್ಲ ನಾನೊಬ್ಬ ಬಿಲ್ಡರ್ ಒಂದು ಒಳ್ಳೆ ಮನೆ ಒಂದು ಒಳ್ಳೆ ಬಂಗ್ಲಾವನ್ನ ನಾನು ಕಟ್ತಾ ಇದ್ದೆ ಒಂದಿನ ಶೇಟು ನನ್ನ ಚಿಂತೆ ಮಾಡಬೇಡ ಎಲ್ಲವನ್ನ ನಾನು ಸರಿಯಾಗಿ ಚೆಕ್ ಮಾಡಿದ್ದೀನಿ ಎಲ್ಲವೂ ಸರಿನೇ ಇದೆ ಸರಿ ಮೋಹನ್ ನೀ ಹೇಳ್ದಿಯಲ್ಲ ಎಲ್ಲವೂ ಸರಿಯಾಗಿ ಇರುತ್ತೆ ಅದು ಮಾತ್ರ ಅಲ್ಲದೆ ನೀನು ರಾಧಾ ಅಣ್ಣ ಅರಿಕಿಶನ್ ದೇವ್ವ ಸಂಪತ್ಗೆ ಅವನ ಕಥೆಯನ್ನು ಹೇಳ್ತಾ ಇದ್ದ ಒಂದಿನ ನನಗೆ ಗೊತ್ತಾಯ್ತು ನಾವು ಕನ್ಸ್ಟ್ರಕ್ಟ್ ಮಾಡಿದ ಒಂದು ಬಿಲ್ಡಿಂಗ್ ಬಿದ್ದು ಹೋಯ್ತು ನಾನು ತುಂಬಾ ಕೋಪಗೊಂಡು ಮೋಹನ್ ನನ್ನದಕ್ಕೆ ಆಫೀಸ್ಗೆ ಹೋದೆ ಸರಿ ಅಂತ ಹೇಳಿ ನಾನು ಮನೆಗೆ ಹೊರಡಬೇಕಾದ್ರೆ ಯಾರೋ ನಗಾಡ್ತಾ ಇದ್ರು ಕಿಟಕಿಯಿಂದ ನಾನು ಇಂಟ್ ನೋಡಿದೆ ಅರೆ ಇದು ಮೋಹನ್ ಇವನು ರಾಮದೇವ್ ಇದಾನೆ ಇವನು ನಂಬಿಕೆ ದ್ರೋಹಿ ಇಬ್ರು ಏನು ಮಾಡ್ತಿದ್ದಾರೆ ಅರೆ ಬಿಡು ಬಿಡು ಆ ಸೇಟ್ ಹರಕಿಶನ್ ಒಬ್ಬ ಮೆಂಟ್ಲೋ ಇದ್ದಂಗೆ ಅವನ ಎಲ್ಲಾ ಕೆಲಸವನ್ನ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನತ್ರ ಮಾಡಕ್ಕೆ ಹೇಳಿದಾನೆ ನಾನು ಚೀಪಾದ ಮೆಟೀರಿಯಲ್ ಎಲ್ಲ ಹಾಕಿ ಆ ಬಿಲ್ಡಿಂಗ್ ಅನ್ನ ಕಾಟ್ಬಿಟ್ಟೆ ಅವನು ನನ್ನನ್ನು ಅವಮಾನ ಮಾಡಿದಾನೆ ನಾನು ಕೂಡ ಸೇಟ್ ತಿಸ್ಕೋಬೇಕು ನನ್ನ ಕೆಲಸದಿಂದ ಎತ್ಬಿಟ್ಟ ಈಗ ಅವನ ಎಲ್ಲರೂ ಕ್ಯಾಕರಿಸಿ ಹೋಗಿದ್ದಾರೆ ಈಗ ಅವನ ಕಟ್ಟಿರೋ ಆ ಬಿಲ್ಡಿಂಗ್ ತುಂಬಾ ತುಂಬಾ ವೀಕ್ ಆಗಿರುತ್ತೆ ಆಗ ಹರಿಕಿಶನ್ ಕೈ ತಗಲಿ ಅಲ್ಲಿದ್ದ ಸ್ಟೂಲ್ ಒಂದು ಕೆಳಗಡೆ ಬಿತ್ತು ಯಾರು ಅಂತ ನೋಡು ನಾವು ಮಾತಾಡೋದನ್ನ ಯಾರು ಕೇಳ್ತಾ ಇದ್ದಾರೆ ಅರೆ ಇದು ಆ ಸೇಟ್ ಮೋಹನ್ ನಾಮದೇವ್ ಇಬ್ರು ಹರಿಕೃಷ್ಣನ ಹಿಂದೆನೆ ಹೋಗಿ ಅವನನ್ನು ಒಂದ ಕಡೆ ಹಿಡ್ಕೊಂಡ್ರು ಒಂದ ಕೆಲಸ ಮಾಡೋಣ ಇವನ್ನ ಇಲ್ಲೇ ನೀನೇ ಹಾಕ್ಬಿಡೋಣ ಅಮ್ಮನ ತಡೆಯಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಂತಾರೆ
ಬೇಡ ಬೇಡ, ನನ್ನ ಬಿಡಿ, ಯಾರಿಗೂ ನಾನು ಏನು ಹೇಳಲ್ಲ. ಮೋಹನ್ ಹಾಗೂ ನಾಮದೇವ್ ಹರಿಕಿಶನ್ ನ ಒಂದು ಹಗ್ಗದಿಂದ ಅಲ್ಲೇ ನೇಣು ಹಾಕಿ ಕೊಂದ್ಬಿಟ್ರು. ಅನ್ಯಾಯವಾಗಿ ಕೊಂದ್ಬಿಟ್ರು. ನಾನು ಯಾರಿಗೂ ಏನ್ ಮಾಡಿಲ್ಲ. ನನ್ ದುಡ್ಡಲ್ಲೇ ಅವ್ರು ಬಾಳ್ತಾ ಇದ್ದಾರೆ. ಆದ್ರಿಂದಲೇ ನನ್ನ ಆತ್ಮ ಒದ್ದಾಡ್ತಾ ಇದೆ. ಇವತ್ತು ಎಲ್ಲವನ್ನ ನಿಮ್ಮ ಹತ್ರ ಹೇಳ್ಬಿಟ್ಟೆ. ನೀನ್ ಮಾತ್ರ ಇಲ್ಲ ಅಂದ್ರೆ ಬೇರೆಯವರು ನನ್ನ ನೋಡಿ ಇದ್ರಿ ಓಡಿರ್ತಾರೆ. ನಿಮ್ಗೆ ದೊಡ್ಡ ಅನ್ಯಾಯ ಆಗ್ಬಿಟ್ಟಿದೆ. ಸರಿ, ಈಗ ನಿಮ್ಗೆ ನಾನು ಹೇಗೆ ಸಹಾಯ ಮಾಡ್ಲಿ? ಸಂಪತ್, ನಿನ್ನ ಹಿಡ್ಕೊಂಡು ನನ್ನ ಹೆಂಡತಿ ಮಕ್ಕಳತ್ರ ನಾನು ಮಾತಾಡ್ಬೇಕು. ನನ್ನ ಮನೆಗೆ ಈಗ್ಲೇ ಹೋಗಿ. ಆ ದೆವ್ವ ಸಂಪತ್ನ ಅವನ ಬಂಗ್ಲೆಗೆ ಕರ್ಕೊಂಡು ಹೋದ. ನನ್ನ ಹೆಂಡತಿ ರಾಧಾ, ನನ್ನ ಮಗ ಬಿಟ್ಟು ಅಲ್ಲಿ ನೋಡಿ. ರಾಧಾದ್ಗೆ ಆ ಬೇಗ ಬೇಗ ಕೆಲಸ ಎಲ್ಲ ಮಾಡು, ಯಾಕಂದ್ರೆ ಇವತ್ತು ಎಲ್ಲರೂ ಕೂಡ ಲೀವ್ ಅಲ್ಲಿದ್ದಾರೆ. ರೀ ಬನ್ನಿ, ನಾವೆಲ್ಲಾದ್ರೂ ಹೊರಗಡೆ ಹೋಗೋಣ. ಮೋಹನ್ ಅವನ ಪತ್ನಿ ಅಲ್ಲಿಂದ ಹೊರಗಡೆ ಹೋದ್ರು. ಹರಿಕಿಶನ್ನ ದೆವ್ವ ಹಾಗೂ ಸಂಪತ್ ಒಳಗಡೆ ಬಂದ್ರು. ನಮಸ್ಕಾರ. ನೀವು ಯಾರು? ನಿಮ್ಮ ಯಜಮಾನ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹರಿಕಿಶನ್ನ ಆತ್ಮ ಸಂಪತ್ನ ದೇಹದೊಳಗೆ ನುಗ್ಗಿ ನಡೆದ ಎಲ್ಲಾ ವಿಷಯನ ಅವಳ ಹತ್ರ ಹೇಳ್ದ. ರಾಧಾ, ನಿಂಗೂ ನಮ್ಮ ಮಕ್ಕಳಿಗೆ ಈ ಪರಿಸ್ಥಿತಿನ ಮೋಹನ್ ಮತ್ತು ರಾಮದೇವ್ ನನ್ನ ಕುಂದಿದ್ದು ಕುಂದು ನೆನಕ್ ಬಿಟ್ರು. ನಮ್ಮ ಸಂಪತ್ತೆಲ್ಲ ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಿಮಗೆ ಇಷ್ಟು ಅನ್ಯಾಯ ನಡೆದಿದೆ, ಆದ್ರೆ ಇವರೆಲ್ಲರೂ ಪೊಲೀಸರ ಹತ್ರ ನನ್ನ ಹತ್ರ ಇಷ್ಟು ಸುಳ್ಳು ಹೇಳಿದ್ದಾರೆ. ನೀವಿಲ್ದೆ ಇನ್ ಮುಂದೆ ನಾನು ಹೇಗ್ರಿ ಬಾಳೋದು? ನಾನು ಬಿಟ್ಟು ನೋಡ್ಕೊ, ನಾನು ನಿನ್ ಜೊತೆಗೆ ಇರ್ತೀನಿ. ಆಮೇಲೆ ಸಂಪತ್ ಹಾಗೂ ಹರಿಕೇಶನ್ ಇಬ್ರು ಸೇರ್ಕೊಂಡು ಮೋಹನ್ ನಾಮದೇವ್ ಇಬ್ರನ್ನು ಗಮನಿಸ್ತಿದ್ರು. ಮೋಹನ್ ನಾಮದೇವ್ ಇಬ್ರು ಕೂಡ ಬಿಲ್ಡಿಂಗ್ ಕಟ್ಟೋದಕ್ಕೋಸ್ಕರ ಮೆಟೀರಿಯಲ್ ನ ಖರೀದಿ ಮಾಡಿದ್ರು. ಅದನ್ನು ಅವರು ಚೇಂಜ್ ಮಾಡಿಟ್ಟು ಸಂಪತ್ನ ಕರ್ಕೊಂಡು ಪೊಲೀಸರ ಹತ್ರ ಹೋದ. ಸ್ವಾಮಿ, ನನ್ನ ಹೆಸರು ಸಂಪತ್. 5 ವರ್ಷದ ಹಿಂದೆ ಹರಿಕಿಶನ್ ನೇಣು ಹಾಕೊಂಡು ಸತ್ತೋದ್ರ ಅಂತ ಹೇಳಿದ್ರಲ್ಲ, ಅದು ನಿಜಾನೇ ಅಲ್ಲ. ಅದೊಂದು ಕೊಲೆ. ಅದಕ್ಕೆ ಬೇಕಾದ ಸಾಕ್ಷಿ ಅವರ ಆಫೀಸಲ್ಲಿ ಸಿಗುತ್ತೆ. ಹರಿಕಿಶನ್ ಎಲ್ಲೂ ಕೂಡ ಹೋಗ್ಲೇ ಇಲ್ಲ. ಇನ್ಸ್ಪೆಕ್ಟರ್, ಹರಿಕಿಶನ್ನ ಯಾರು ಕೊಂದಿದ್ದು ಅಂತ ನೀವು ತಿಳ್ಕೋಬೇಕಂದ್ರೆ ನೀವು ಖಂಡಿತವಾಗಿ ನನ್ನ ಜೊತೆ ಬರಲೇಬೇಕು. ಪೊಲೀಸ್ ಸಂಪತ್ ಜೊತೆ ಸೇರ್ಕೊಂಡು ಹರಿಕಿಶನ್ ಆಫೀಸ್ಗೆ ಬಂದ್ರು. ಅಲ್ಲಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಇಟ್ಟಿರೋ ಸಾಮಾನುಗಳನ್ನು ಚೆಕ್ ಮಾಡಬೇಕು ಅಂತ ಅವರು ಹೇಳಿದ್ರು. ನೀವು ಬಿಲ್ಡಿಂಗ್ ಏನ್ ಹಾಕ್ತೀರಾ ಅಂತ ನಾವು ಚೆಕ್ ಮಾಡಬೇಕು. ಒಳ್ಳೆ ಮೆಟೀರಿಯಲ್ ತಾನೆ ಹಾಕ್ತಿದ್ದೀರಾ? ಆದ್ರೆ ಇನ್ಸ್ಪೆಕ್ಟರ್ ಸರ್, ಇವ್ರು ಯಾರು? ಯಾರೋ ಹೇಳ್ತಾರಂತ ನಮ್ಮ ಹತ್ರ ಬಂದು ಕೇಳ್ತಾ ಇದ್ದೀರಾ? ಪೊಲೀಸರು ಎಲ್ಲಾ ಸಾಮಾನನ್ನು ಚೆಕ್ ಮಾಡಿದ್ರು. ಅದರಲ್ಲಿ ಡೂಪ್ಲಿಕೇಟ್ ಇತ್ತು. ತಕ್ಷಣ ಪೊಲೀಸರು ನಾಮದೇವ್ ಹಾಗೂ ಮೋಹನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಅಲ್ಲಿ ಅವರು ಏನೇನ್ ಮಾಡಿದ್ರು ಅನ್ನೋ ಎಲ್ಲಾ ವಿಷಯನ ಹೇಳಿದ್ರು. ಆದ್ರಿಂದ ರಾಧಾಗೆ ಅವಳ ಮನೆ ಎಲ್ಲಾ ಆಸ್ತಿಗಳು ಅವಳಿಗೆ ಸ್ವಂತವಾಯಿತು. ರಾಧಾ, ನಿಮ್ಮತ್ರ ಹರಿಕೇಶನ್ ಮಾತಾಡೋದಕ್ಕೆ ಆಸೆ ಪಡ್ತಾ ಇದ್ದಾರೆ. ರಾಧಾ, ನಾನು ಹೋಗ್ಬೇಕಾದ ಸಮಯ ಬಂದಿದೆ. ಸಂಪತ್, ನಾನು ಏನ್ ಅನ್ಕೊಂಡಿದ್ದೀನಂದ್ರೆ ನೀವು ಕೂಡ ನಿಮ್ಮ ಕುಟುಂಬದ ಜೊತೆ ಇಲ್ಲೇ ಕೂಡ ಇರ್ಬೋದು. ರಾಧಳಿಗೆ ತುಂಬಾ ತುಂಬಾ ಸಹಾಯವಾಗಿರುತ್ತೆ. ನಿಮ್ ರೀತಿ ಒಳ್ಳೆಯವರು ನನಗೆ ಸಿಗೋದೇ ಇಲ್ಲ, ಎಲ್ಲೂ ಕೂಡ ಸಿಗೋದೇ ಇಲ್ಲ. ನೀ ನನಗೆ ತುಂಬಾ ಸಹಾಯ ಮಾಡಿದೀಯ, ಅದಕ್ಕೋಸ್ಕರ ನಾನು ನಿನಗೆ ಏನಾದರೂ ಮಾಡಲೇಬೇಕು. ಸಂಪತ್ ಅವತ್ತಿಂದ ಅವನ ಹೆಂಡತಿ ಹಾಗೂ ಮಕ್ಕಳ ಜೊತೆ ಅದೇ ಮನೆಯಲ್ಲಿ ವಾಸ ಮಾಡ್ತಿದ್ದ. ರಾಧಾ ಇವಾಗ ಬಿಸ್ನೆಸ್ ನೋಡ್ಕೊಳ್ತಾ ಇದ್ಲು. ಸಂಪತ್ ಅವಳ ಜೊತೆನೆ ಇದ್ದು ಅವಳಿಗೆ ಸಹಾಯ ಮಾಡ್ತಾ ಇದ್ದ. ಕಾನೂನಿನ ಪ್ರಕಾರ ಮೋಹನ್ ಹಾಗೂ ನಾಮದೇವಿಗೆ ಶಿಕ್ಷೆ ಸಿಕ್ತು. ಒಬ್ಬ ಬಡವ ಹಾಗೂ ಭೂತದ ಜೀವನದಲ್ಲಿದ್ದ ಗೊಂದಲ ನಿರಂತರವಾಗಿ ಮುಗಿದೋಯ್ತು.